ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾವು ಕೋಆಪರೇಟ್ ಮಾಡ್ತಾ ಇದೀವಿ ಅವರು ಮತ್ತೆ ಕರೆದ್ರೆ ನಾವು ಮತ್ತೆ ಹೋಗಿ ಅವರು ಕೋಆಪರೇಟ್ ಮಾಡ್ತೀವಿ ಅಷ್ಟೇ ನಮಗೆ ಇನ್ನೇನು ಜಾಸ್ತಿ ಇನ್ಫರ್ಮೇಶನ್ ಹೇಳಬಾರ್ದು ಅಂತ ಸಿ ಅವರು ಹೇಳಿದ್ದಾರೆ ಸೊ ಧನ್ಯವಾದ ಥ್ಯಾಂಕ್ ಯು ಸಿ ಬಿ ಕಚೇರಿಯಿಂದ ಹೊರಗೆ ಬಂದಾಗ ಏನ್ ಹೇಳಿದ್ರು ಅದನ್ನೇ ಅವರ ಮನೆಗೆ ಹೋದ ಬಳಿಕವೂ ಕೂಡ ದಿಗಂತ ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ತನಿಖೆಗೆ ಸಂಪೂರ್ಣವಾಗಿ ನಾವು ಸಹಕಾರವನ್ನ ಕೊಡ್ತಾ ಇದ್ದೀವಿ ನಾವು ಹೇಳೋದು ಇಷ್ಟೇ ನೇನನ್ನು ಹೇಳಲಿಕ್ಕೆ ಅಂತ ಹೇಳಿದ್ದಾರೆ ಆರ್ ಆರ್ ನಗರ ಪ್ರವೇಶ ಆದ ಬಳಿಕ ದಿಗಂತ್ ಮತ್ತು ಆ ಮಾಧ್ಯಮಗಳಿಗೆ ಹೇಳಿದ್ದಿಷ್ಟು ದಿಗಂತ ಹೇಳಿಕೆ ಕೊಟ್ಟರು ತನಿಖೆ ನಡೀತಾ ಇದೆ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದೀವಿ ಮತ್ತೆ ಕರೆದಾಗ ನಾವು ಹೋಗ್ತೀವಿ ಆದ್ರೆ ಇನ್ನೂ ಹೆಚ್ಚುವರಿಯಾಗಿ ನಾವು ಏನನ್ನೂ ಆಗೋದಿಲ್ಲ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಾವಿಷ್ಟೇ ಹೇಳಕ್ಕೆ ಸಾಧ್ಯ ಸೊ ನಮ್ಗೆ ಯಾವ ಮಾಹಿತಿಗಳನ್ನೂ ಕೂಡ ಕೊಡಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಏನನ್ನು ಹೇಳೋದಿಲ್ಲ ನಾವು ತನಿಖೆಗೆ ಕರೆದಾಗ ಮತ್ತೆ ಹೋಗ್ತೀವಿ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದೀವಿ ಅಂತ ದಿಗಂತ ಈ ವಿಚಾರಣೆಯನ್ನ ಎದುರಿಸಿ ಬಳಿಕ ತಮ್ಮ ನಿವಾಸ ಆರ್ ಆರ್ ನಗರದ ನಿವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಐದ್ರೀತಾ ಏನು ಮಾತಾಡಿಲ್ಲ ನಟ ದಿಗಂತ್ ವಿಚಾರಣೆ ಕುರಿತಾಗಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನ ಕೊಡ್ತಾ ಇದ್ದೀವಿ ಡ್ರಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮಗಿರುವ ಮಾಹಿತಿಗಳನ್ನೆಲ್ಲವನ್ನೂ ಕೂಡ ತನಿಖೆಗೆ ಸಹಕಾರವನ್ನು ಕೊಡೋ ಮೂಲಕವಾಗಿ ಕೊಟ್ಟಿದ್ದೀವಿ ಮತ್ತೆ ಕರೆದಾಗ ನಾವು ವಿಚಾರಣೆಗೆ ಹೋಗ್ತೀವಿ ಸೊ ಈಗ ತನಿಖಾ ಹಂತದಲ್ಲಿರಬೇಕಾದ್ರೆ ನಾವು ಏನನ್ನು ಹೇಳಬಾರ್ದು ಅಂತ ಸಿ ಸಿ ಬಿ ಹೇಳಿದೆ ಸೊ ನಾವು ಇನ್ನೇನನ್ನು ಹೆಚ್ಚುವರಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ದಿಗಂತ ಪುನರುಚ್ಛರಿಸಿದ್ದಾರೆ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ ನೀಡಲ್ಲ ದಿಗಂತ್ ಅವರ ಸ್ಟೇಟ್ಮೆಂಟ್ ಇದು ನಟ ದಿಗಂತ್ ಅವರು ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದೀವಿ ಎಲ್ಲೂ ಹೋಗಲ್ಲ ತನಿಖೆಗೆ ಮತ್ತೆ ಕರೆದಾಗ ತನಿಖೆಗೆ ಸಹಕಾರವನ್ನ ಕೊಡ್ತೀವಿ ಇಷ್ಟನ್ನಷ್ಟೇ ಹೇಳಲಿಕ್ಕೆ ಸಾಧ್ಯ ಹೆಚ್ಚುವರಿಯಾಗಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ದಿಗಂತ್ ಹೇಳಿದ್ದಾರೆ ಈಗ ಸದ್ಯ ತಮ್ಮ ಆರ್ ಆರ್ ನಗರದ ನಿವಾಸದಲ್ಲಿ ದಿಗಂತ್ ಮತ್ತು ಐಂದ್ರಿತ ಇದ್ದಾರೆ ಸಿ ಬಿ ಕಚೇರಿಯಲ್ಲಿ ವಿಚಾರಣೆಯನ್ನ ಮುಗಿಸಿಕೊಂಡ ಬಳಿಕ ನೇರವಾಗಿ ತಮ್ಮ ಆರ್ ಆರ್ ನಗರದ ನಿವಾಸಕ್ಕೆ ತೆರಳಿದ್ರು ಈಗ ಅಲ್ಲೇ ಅವರು ಇರಲಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಯನ್ನ ಎದುರಿಸಿದ್ದು ತಮಗೆ ಗೊತ್ತಿರುವ ಹಲವಾರು ಮಾಹಿತಿಗಳನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ ಆ ಬಳಿಕ ಅವರನ್ನ ಬಿಟ್ಟು ಕಳಿಸಲಾಯಿತು ಈಗ ಆರ್ ನಗರದ ತಮ್ಮ ನಿವಾಸಕ್ಕೆ ಸೇರ್ಕೊಂಡಿದ್ದಾರೆ ದಿಗಂತ್ ಮತ್ತು ಐಂದ್ರಿತಾ ರಾಯ್ ಈ ಸಂದರ್ಭದಲ್ಲಿ ದಿಗಂತ್ ಮಾತನಾಡ್ತಾ ತನಿಖೆಗೆ ಸಹಕಾರವನ್ನು ನೀಡ್ತಾ ಇದ್ದೀವಿ ತನಿಖೆ ನಡೀತಾ ಇದೆ ಇನ್ನೂ ಹೆಚ್ಚುವರಿಯಾಗಿ ಮಾಹಿತಿ ಬೇಕು ಅಂತ ನಮ್ಮನ್ನ ಸಿಸಿಬಿ ಅಧಿಕಾರಿಗಳು ಕರೆದ್ರೆ ನಾವು ವಿಚಾರಣೆಗೆ ಹೋಗ್ತೀವಿ ಧನ್ಯವಾದಗಳು ಈಗ ಇಷ್ಟನ್ನೇ ಹೇಳಲಿಕ್ಕೆ ಸಾಧ್ಯ ನಮಗೆ ಸಿ ಬಿ ಪೊಲೀಸರು ಏನನ್ನು ಹೇಳಬಾರ್ದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ತನಿಖೆಗೆ ಏನ್ ಬೇಕೋ ಎಲ್ಲಾ ಪೂರಕ ಸಹಕಾರಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಥ್ಯಾಂಕ್ ಯು ಅಂತಷ್ಟೇ ದಿಗಂತ್ ಹೇಳಿ ತಮ್ಮ ನಿವಾಸಕ್ಕೆ ಹೋದ್ರು ಈ ಸಂದರ್ಭದಲ್ಲಿ ನಟಿ ಐಂದ್ರಿತ್ತಾ ಏನನ್ನು ಕೂಡ ರಿಯಾಕ್ಟ್ ಮಾಡಿಲ್ಲ ಕೇವಲ ದಿಗಂತಷ್ಟೇ ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಯನ್ನ ಮುಗಿಸಿ ನಂತರ ಅವರ ನಿವಾಸಕ್ಕೆ ಬಂದ್ರು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ದಿಗಂತು ಮಾತನಾಡ್ತಾ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದೀವಿ ಮತ್ತೆ ತನಿಖೆಗೆ ಕರೆದಾಗ ನಾವು ಹೋಗ್ತೀವಿ ತನಿಖಾ ಹಂತದಲ್ಲಿರ್ಬೇಕಾದ್ರೆ ಇನ್ನೇನನ್ನು ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಶ್ಮಿಯಿಂದ ರಶ್ಮಿ ನೀವು ಐಂದ್ರಿತಾರನ್ನ ಮಾತನಾಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಆ ಸಂದರ್ಭದಲ್ಲಿ ಏನೋ ಹೇಳ್ತಾರೆ ಏನದು ಕಣಿತ ವಿಧಿ ಅಂದ್ರೆ ಸಾಕಷ್ಟು ಅಂದ್ರೆ ಬೆಳಗ್ಗೆನೆ ವಿಚಾರಣೆಗೆ ಹಾಜರಾದ ಬಳಿಕ ನಾಲ್ಕು ಗಂಟೆಗಳ ಕಾಲ ಸತತ ಒಂದು ವಿಚಾರಣೆಯ ಬಳಿಕ ಅವರು ಇವಾಗ ಆರ್ ಆರ್ ನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ದಿಗಂತ್ ಅವರ ನಿವಾಸಕ್ಕೆ ಬಂದಿರುವಂಥದ್ದು ಈ ವೇಳೆ ನಾವು ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವಿ ನಾವು ಇವಾಗ ಸದ್ಯ ವಿಚಾರಣೆ ಮುಗಿಸಿ ಬಂದಿದ್ದೇವೆ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಳನ್ನ ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೊಂದು ಮಾಹಿತಿನ ದಿಗಂತ್ ಅವರು ಹೇಳಿರುವಂಥದ್ದು ನಾವು ಐದು ಅವರನ್ನು ಅವರನ್ನ ಮಾತಾಡಿಸಿಕೆ ಪ್ರಯತ್ನ ಪಟ್ಟಂತಹ ವೇಳೆ ಅವರು ಹೇಳಿದ್ರು ಅಂದ್ರೆ ನೆನೆ ಕೇರಳದ ಪ್ರವಾಸವನ್ನು ಕೈಗೊಂಡಿದ್ರೆ ಆದರೆ ಹಿನ್ನೆಲೆ ಏನು ಅಂತ ಕೇಳಿದಾಗ ಅವರು ರೆಸಾರ್ಟ್ ಪ್ರಮೋಷನ್ಗಾಗಿ ನಾವು ಹೋಗಿದ್ವಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು ಅಷ್ಟೇ ಅಲ್ಲದೆ ಇವಾಗ ಇಬ್ರು ಮೊಬೈಲ್ ಅನ್ನ ಸೀಸ್ ಮಾಡಿರುವಂತದ್ದು ಸತ್ಯ ತನಿಖೆ ಚುರುಕು ಚುರುಕುಗೊಂಡಿರುವಂತ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತ ಇಬ್ಬರಿಗೂ ಸಹ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಸಂದರ್ಭದಲ್ಲಿ ಆದ್ರೆ ಈಗ ಆರ್ ಆರ್ ನಗರ ನಿವಾಸ ಅಲ್ಲಿಗೆ ಬಂದಿದ್ದಾರೆ ಆದ್ರೆ ಇನ್ನೊಂದು ಮನೆ ಇತ್ತು ಅಲ್ಲಿಯೂ ಕೂಡ ಅವರು ವಾಸವಾಗಿದ್ರು ಅಲ್ವಾ ರಶ್ಮಿ ನೇರವಾಗಿ ಅವರು ಇಲ್ಲೇ ಬಂದಿದ್ದು ಇಲ್ಲಿಂದನೆ ವಿಚಾರಣೆಗೆ ಹೋಗಿದ್ದ ಹೇಗೆ ಖಂಡಿತ ದಿವ್ಯಾ ಏನಂದ್ರೆ ನಿನ್ನೆ ಕೇರಳ ಪ್ರವಾಸದಲ್ಲಿ ಇದ್ದ ಐಂಡಿ ಮತ್ತೆ ದಿಗಂತು ಈ ಮನೆಗೆ ಬರ್ತಾರ ಅಥವಾ ರಹೇಜ ಅಪಾರ್ಟ್ಮೆಂಟ್ ಗೆ ಹೋಗ್ತಾರ ಅನ್ನೋ ಒಂದು ಸಾಕಷ್ಟು ಒಂದು ಕುತೂಹಲ ಇತ್ತು ದ್ವಂದ್ವ ಇತ್ತು ಎಲ್ಲಿ ಹೋಗ್ತಾರೆ ಎಲ್ಲಿಂದ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಒಂದು ಸಾಕಷ್ಟು ಕುತೂಹಲ ಇತ್ತು ಆದರೆ ಅದಕ್ಕೆಲ್ಲ ತೆರೆ ಎಳೆದಂತಹ ಒಂದು ಮನಸರ ಏನು ಅಜ್ಞಾತ ಸ್ಥಳದಿಂದ ಡೈರೆಕ್ಟ್ ಆಗಿ ವಿಚಾರಣೆ ನಡೆಯುವಂತಹ ಸ್ಥಳಕ್ಕೆ ಆಗಮಿಸಿದ್ರು ಅಲ್ಲದೆ ಅವರು ಹೇಳಿದಂತಹ ಸಮಯಕ್ಕೆ ಕರೆಕ್ಟ್ ಆಗಿ ಬಂದು ತನಿಖೆಗೆ ವಿಚಾರಣೆಗೆ ಸಹಕಾರ ನೀಡಿದ್ರು ಈಗಲೂ ಸಹ ವಿಚಾರಣೆಯ ಬಳಿಕ ಅವರು ಹೇಳಿದಂತಹ ಮಾತು ನಾವು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಸಿ ಬಿ ಅವರು ಕೇಳಿದ್ರು ಅದಕ್ಕೆಲ್ಲವೂ ನಾವು ವಿಚಾರಣೆಗೆ ಸಹಕರಿಸೋಕೆ ಸಿದ್ಧ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರೆ ಅಲ್ಲದೆ ಸಾಕಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಈ ಒಂದು ಏನೇ ಒಂದು ಮಾಹಿತಿಗಳನ್ನ ಕೊಟ್ಟರು ಅದಕ್ಕೆ ನಾವು ದಾಖಲಾತಿ ಸಮೇತ ನಾವು ಅದನ್ನ ಅವರು ಕೇಳುವಂತಹ ಪ್ರಶ್ನೆಗಳನ್ನ ಸೂಕ್ತ ಒಂದು ಸಮಯ ಮತ್ತು ಸ್ಥಳವನ್ನು ನಿಗದಿಪಡಿಸಿ ನಾವು ಹೇಳೋಕ್ಕೆ ಸಿದ್ಧ ಅನ್ನೋ ಒಂದು ಮಾತುಗಳು ಅವರ ಒಂದು ಉತ್ತರಗಳಲ್ಲೇ ಸಿಗ್ತಾ ಹೋಗ್ತವೆ ದಿವ್ಯಾ ಥ್ಯಾಂಕ್ ಯು ರಶ್ಮಿ ನಿಮ್ಮೆಲ್ಲ ಮಾಹಿತಿಗೆ